ಸಿಎಂ ಇಬ್ರಾಹಿಂ ಬಿಜೆಪಿ ಬಂದ್ರೆ ಯಾವ ಕಾರಣಕ್ಕೂ ಒಂದು ಆ ಹೆಜ್ಜೆ ಧೂಳು ನಮ್ಮ ಪಾರ್ಟಿಗಳು ಸೇರ್ಕೊಂಡಲ್ಲ ಯಾಕೆಂದ್ರೆ ಸಿಎಂ ಇಬ್ರಾಹಿಂ ಏನು ಎಷ್ಟು ಮಟ್ಟಿಗೆ ಅವರು ಅನ್ಯಾಯ ಮಾಡಿದ್ದಾರೆ ಅದಕ್ಕೋಸ್ಕರ ಮಂತ್ರಿ ಮಂಡಲದಿಂದ ರಾಜೀನಾಮೆ ಕೊಡೋ ದಿಕ್ಕಿನಲ್ಲಿನೇ ಭಾರತೀಯ ಜನತಾ ಪಾರ್ಟಿ ಅವರು ಹೋರಾಟ ಮಾಡಿ ಅವರು ಮಂತ್ರಿಯಿಂದ ಕಿತ್ತು ಬಿಸಾಕಿದ್ರು ನಾವು ಆವಾಗ ರಾಜೀನಾಮೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಪಾರ್ಟಿ ಭದ್ರಾವತಿನಲ್ಲಿ ಅವರು ಏನೇನು ಅಂತಮಂತ್ರ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಇಡೀ ಜಿಲ್ಲೆಗೆ ಗೊತ್ತು ರಾಜ್ಯಕ್ಕೆ ಗೊತ್ತು ಹಾಗಾಗಿ ಸಿಎಂ ಇಬ್ರಾಹಿಂ ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಅವರೇನು ಕೇಳಿಲ್ಲ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದ್ದೀನಿ ಯಾವ ಕಾರಣಕ್ಕೂ ಸಿಎಂ ಇಬ್ರಾಹಿಂನ ನಮ್ಮ ಪಕ್ಷಕ್ಕೆ ನಾವು ಸೇರಿಸ್ಕೊಳ್ಳಲ್ಲ ಸಿಎಂ ಇಬ್ರಾಹಿಂ ಬಿಜೆಪಿ ಬಂದ್ರೆ ಯಾವ ಕಾರಣಕ್ಕೂ ಒಂದು ಆ ಹೆಜ್ಜೆ ಧೂಳು ನಮ್ಮ ಪಾರ್ಟಿಗಳು ಸೇರ್ಕೊಂಡಲ್ಲ ಯಾಕೆಂದ್ರೆ ಸಿಎಂ ಇಬ್ರಾಹಿಂ ಏನು ಎಷ್ಟು ಮಟ್ಟಿಗೆ ಅವರು ಅನ್ಯಾಯ ಮಾಡಿದ್ದಾರೆ ಅದಕ್ಕೋಸ್ಕರ ಮಂತ್ರಿ ಮಂಡಲದಿಂದ ರಾಜೀನಾಮೆ ಕೊಡೋ ದಿಕ್ಕಿನಲ್ಲಿನೇ ಭಾರತೀಯ ಜನತಾ ಪಾರ್ಟಿ ಅವರು ಹೋರಾಟ ಮಾಡಿ ಅವರು ಮಂತ್ರಿಯಿಂದ ಕಿತ್ತು ಬಿಸಾಕಿದ್ರು ನಾವು ಆವಾಗ ರಾಜೀನಾಮೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಪಾರ್ಟಿ ಭದ್ರಾವತಿನಲ್ಲಿ ಅವರು ಏನೇನು ಅಂತಮಂತ್ರ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಇಡೀ ಜಿಲ್ಲೆಗೆ ಗೊತ್ತು ರಾಜ್ಯಕ್ಕೆ ಗೊತ್ತು ಹಾಗಾಗಿ ಸಿಎಂ ಇಬ್ರಾಹಿಂ ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಅವರೇನು ಕೇಳಿಲ್ಲ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದ್ದೀನಿ ಯಾವ ಕಾರಣಕ್ಕೂ ಸಿಎಂ ಇಬ್ರಾಹಿಂನ ನಮ್ಮ ಪಕ್ಷಕ್ಕೆ ನಾವು ಸೇರಿಸ್ಕೊಳ್ಳಲ್ಲ